ಚುನಾವಣಾ ಚಿತ್ರರಂಗದಲ್ಲಿ ಇವತ್ತು ಪ್ರಮುಖ ವಿಚಾರಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡುತ್ತಾ ಹೋಗ್ತೀವಿ. ಆಗ್ಲೇ ನಾನು ಹೇಳಿದ ಹಾಗೆ ಪ್ರಮುಖ ವಿಚಾರಗಳು ವಿದ್ಯಮಾನಗಳ ಬಗ್ಗೆ ಆಳವಾದ ವಿಶ್ಲೇಷಣೆಯನ್ನ ಮಾಡೋದಕ್ಕೆ ನನ್ನ ಜೊತೆ ಈಗ ಎಡಿಟರ್ ಔಟ್ಪುಟ್ ಆಗಿರುವಂತ ಮಧುಯ ಮುತ್ತವಳ್ಳಿದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ನವಿತಾ. ಅದೇ ರೀತಿಯಾಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ಚಿದಾನಂದ ಪಟೇಲ್ ಇದ್ದಾರೆ, ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ನವಿತಾ. ಮೊದಲ ಸುದ್ದಿ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. 2019 ರಲ್ಲೂ ಸರ್ಕಾರಕ್ಕೆ ಬೆಳಗಾವಿಯ ಬೇಗುದಿ, ಈಗಲೂ ಬೆಳಗಾವಿಯದ್ದೇ ಟೆನ್ಷನ್. ಶಾಸಕರ ಜೊತೆ ಸತೀಶ್ ಜಾರಕಿಹೊಳಿ ದುಬೈ ಪ್ರವಾಸಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ದಲಿತ ನಾಯಕರ ಸಭೆಯ ಬೆನ್ನಲ್ಲೇ ಕಾಂಗ್ರೆಸ್ ವಲಯದಲ್ಲಿ ಮತ್ತೆ ತಳಮಳ ಶುರುವಾಗಿದೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ವಿಚಾರವನ್ನ ನಾವು ಗಮನಿಸಿದ್ರೆ ಹಲವು ದಿನಗಳಿಂದಲೂ ನಡೀತಾ ಇರುವಂತಹ ಅವರ ಸ್ಟೇಟ್ಮೆಂಟ್, ಅದರಲ್ಲೂ ಕೂಡ ಬೆಳಗಾವಿ ರಾಜಕೀಯ ಅಂದ್ರೇನೆ ಹಾಗೆ ನಾವು ಪ್ರತಿ ಬಾರಿ ಕೂಡ ನೋಡ್ತೀವಿ. ಒಂದು ಬೆಂಗಳೂರಿನ ರಾಜಕೀಯ ಆದ್ರೆ ಮತ್ತೊಂದು ಕಡೆ ಅದು ಬೆಳಗಾವಿಯ ರಾಜಕೀಯ. ಯಾವುದೇ ಸರ್ಕಾರದ ಅಳಿವು ಉಳಿವಿನ ಪ್ರಶ್ನೆಯಲ್ಲಿ ರಚನೆಯ ಸಂದರ್ಭದಲ್ಲೂ ಕೂಡ ಬೆಳಗಾವಿ ರಾಜಕೀಯ ಬಹಳ ಇಂಪಾರ್ಟೆಂಟ್ ಆಗುತ್ತೆ. 2019 ರಲ್ಲೂ ಸರ್ಕಾರಕ್ಕೆ ಬೆಳಗಾವಿಯ ಬೇಗುದಿ ಇತ್ತು, ಅದು ರಮೇಶ್ ಜಾರಕಿಹೊಳಿ ವಿಚಾರದಲ್ಲಿ. ಆದ್ರೆ ಈಗ ಸತೀಶ್ ಜಾರಕಿಹೊಳಿ ವಿಚಾರದಲ್ಲಿ ಸರ್ಕಾರಕ್ಕೆ ಟೆನ್ಷನ್ ಉಂಟಾಗ್ತಾ ಇದೆ. ಆದ್ರೆ ಪರಿಹಾರ ಹೇಗೆ, ಏನು ಆಗಿಲ್ಲ ಸರ್ಕಾರದಲ್ಲಿ, ಏನು ನಡೆದಿಲ್ಲ, ಎಲ್ಲವೂ ಸರಿ ಇದೆ ಅಂತ ಹೇಳ್ತಾ ಇದ್ರು ಕೂಡ ಒಳಗೊಳಗೆ ನಡೀತಾ ಇರುವಂತಹ ಬೆಳವಣಿಗೆಗಳು ಪಕ್ಷದ ಒಳಗೆ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಈಗಾಗಲೇ ತೋರಿಸ್ತಾ ಇದೆ. ಏನ ದುಬೈ ಟೂರ್ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಏನ್ ಹೇಳಿದ್ದಾರೆ ನೋಡೋಣ. ಅದು ನಮ್ಮ ಖಾಸಗಿ ಪ್ರವಾಸ, ಅದಕ್ಕೆ ಎಂಎಲ್ಎಗಳು ಸಂಬಂಧ ಇಲ್ಲ. ಎಂಎಲ್ಎಗಳು ಯಾರು ಹೋಗ್ತಾ ಇಲ್ಲ, ನಾವು ಖಾಸಗಿ ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ. ಅದು ನಮ್ಮ ಖಾಸಗಿ ಪ್ರವಾಸ, ಅದಕ್ಕೆ ಎಂಎಲ್ಎಗಳು ಸಂಬಂಧ ಇಲ್ಲ. ಎಂಎಲ್ಎಗಳು ಯಾರು ಹೋಗ್ತಾ ಇಲ್ಲ, ನಾವು ಖಾಸಗಿ ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ. ಸತೀಶ್ ಜಾರಕಿಹೊಳಿ ತಂಡದ ವಿದೇಶ ಪ್ರವಾಸದ ಬಗ್ಗೆ ಕಾಂಗ್ರೆಸ್ನ ಸಚಿವರು ಶಾಸಕರು ಏನ್ ಹೇಳ್ತಿದ್ದಾರೆ ನೋಡಿ. ಗೊತ್ತಿಲ್ಲ, ಅವ್ರು ಯಾರು ಹೋಗ್ತಾರೆ ಅಂತ ನೋಡೋಣ, ಆಮೇಲೆ ಗೊತ್ತಾಗುತ್ತೆ. ಯಾಕಂದ್ರೆ ಅವರು ಬರೀ ಬಿಜೆಪಿ ಅವ್ರು ಹೋಗ್ತಾರೆ ಅಂದ್ರೆ ನಮಗೆ ಸಂಬಂಧ ಇಲ್ಲ. ನಮ್ಮ ಪಕ್ಷದವ್ರು ಯಾರಾದ್ರೂ ಹೋಗ್ತಾರೆ ಅಂದ್ರೆ ಆಗ ನೋಡ್ಬೇಕು ಯಾಕೆ ಹೋಗ್ತಾರೆ, ಅಥವಾ ಸುಮ್ನೆ ಪ್ಲೆಜರ್ ಟ್ರಿಪ್ ಹೋಗ್ತಾ ಇದಾರ, ಅಥವಾ ಅಲ್ಲೆಲ್ಲ ನಮ್ಮ ಕನ್ನಡ ಸಂಘಗಳಿದಾವೆ ಅವ್ರೇನಾದ್ರೂ ಕರೆದಿದಾರ, ಆ ತರ ನೋಡ್ಬೇಕಾಗತ್ತೆ. ನನ್ ಕರೆ ನಾನು ಹೋಗ್ತೀನಿ, ತಪ್ಪೇನಿದೆ? ನಮ್ಮ ಪಕ್ಷದ ಮಂತ್ರಿಗಳೊಬ್ರು ಕರೆದಾಗ ಏನ್ ತಪ್ಪೇನಿದೆ? ಯಾವ ಬಣ ಇಲ್ಲ, ವಿಶ್ವಾಸದಲ್ಲಿ ಎಲ್ಲರೂ ಹೋಗ್ತೀವಿ ಬರ್ತೀವಿ, ಯಾವುದು ಅಂತರ ಕ್ರಿಯೇಟ್ ಆಗಿಲ್ಲ. ಸೀನಿಯರ್ಸ್ ಬೇಕು, ಈಗ ಮನೆಗೆ ಮಗನು ಬೇಕು, ತಂದೆನೂ ಬೇಕು, ಯಾರಿಲ್ದೆ ನಡೀತದೆ? ಅದೇ ರೀತಿ ಸೀನಿಯರ್ಸ್ ಜೂನಿಯರ್ಸ್ ಎಲ್ಲ ಒಂದೇ ನಾವು. ಇಲ್ಲ, ನಮ್ ಯಾವ ಟೀಮ್ ಇಲ್ಲ, ನಮ್ಮ ಒಂದೇ ಟೀಮ್ ಕಾಂಗ್ರೆಸ್ ಟೀಮ್, ನಾವೆಲ್ಲ ಕಾಂಗ್ರೆಸ್. ಸರ್ಕಾರಕ್ಕೆ ಯಾವಾಗ್ಲೂ ಕೂಡ ಬೆಳಗಾವಿಯದ್ದೇ ಟೆನ್ಷನ್. ಇಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು, ಶಕ್ತಿ ಪ್ರದರ್ಶನಗಳು ಯಾವಾಗ್ಲೂ ಕೂಡ ಒಂದಷ್ಟು ಬೆಳವಣಿಗೆ ಆಗುತ್ತ ರೀತಿಯಲ್ಲಿ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಮತ್ತು ಬೆಳಗಾವಿಯ ಅನ್ನೋದು ಸರ್ಕಾರಕ್ಕೆ ಯಾವಾಗ್ಲೂ ಕೂಡ ಸೆರಗಿನ ಒಳಗಿನ ಕೆಂಡ ಅಂತಾನೆ ನಾವು ಹೇಳ್ತೀವಿ. ಆ ರೀತಿಯ ಬೆಳವಣಿಗೆಗಳು ಆಗಿದೆ. 2019 ರಮೇಶ್ ಜಾರಕಿಹೊಳಿ, ಈಗ ಸತೀಶ್ ಜಾರಕಿಹೊಳಿ ಕಂಟಕ ಆಗ್ತಾರ ನೋಡಿ. ಇತಿಹಾಸ ನೀವು ಹೇಳಿದ್ದು, ಈಗ ವರ್ತಮಾನ ಕೂಡ ಅದೇ ರೀತಿ ನಡೀತಾ ಇದೆ. ಯಾಕಂದ್ರೆ ಇಲ್ಲಿ ಬರೀ ಸತೀಶ್ ಜಾರಕಿಹೊಳಿ ಅವರಿಗೆ ಅಷ್ಟೇ ಸೀಮಿತವಾಗಿಲ್ಲ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ವೇಗ ಮತ್ತು ಅವರ ನಾಯಕತ್ವದಲ್ಲಿ ಮುಂದೊಮ್ಮೆ ಈಗ ಏನು ಅವರ ಬೆಂಬಲಿಗರು ಹೇಳ್ಕೊಡುವಂತೆ, ಈಗ ಏನು ಶಿವಗಂಗಾ ಅವರು ಕೂಡ ಮಾತನಾಡಿದ್ರು ಈ ಹಿಂದಿನ ಏನೋ ಒಂದು ಸುದ್ದಿಯಲ್ಲಿ ನಾವು ತೋರಿಸಿದ್ವಿ, ಡಿ ಕೆ ಶಿವಕುಮಾರ್ ಅವರು ಯಾಕೆ ಆಗಬಾರ್ದು ಅನ್ನೋ ರೀತಿ. ಮತ್ತು ಇತ್ತೀಚೆಗೆ ಏನು ಗಣಿಗ ರವಿ ಅವರು ಹೇಳಿರುವಂಥದ್ದು, ಇಂಥ ಅವರ ಒಂದು ಟೀಮ್ನ ಹೇಳಿಕೆಗಳು. ಸೊ ಕೆಲವು ಹಿರಿಯರಿಗೆ ಅಥವಾ ಸಮಕಾಲೀನರಿಗೆ, ಡಿ ಕೆ ಶಿವಕುಮಾರ್ ಅವರ ಸಮಕಾಲೀನರು ಮತ್ತು ಅವರ ಹಿರಿಯರಿಗೆ ಯಾರ್ಯಾರಿದ್ದಾರೆ, ಸೇ ಫಾರ್ ಎಕ್ಸಾಂಪಲ್ ಪರಮೇಶ್ವರ್ ಪ್ಲೆಜರ್ ಟ್ರಿಪ್ ಅಂತ ಹೇಳಿದ್ರು, ಅದು ಪ್ಲೆಜರ್ ಟ್ರಿಪ್ಪಾ ಪ್ರೆಜರ್ ಟ್ರಿಪ್ಪಾ ಅನ್ನುವಂಥದ್ದು ಮುಂದೆ ಗೊತ್ತಾಗುತ್ತೆ, ಅದು ಬೇರೆ ಪ್ರಶ್ನೆ. ಆದರೆ ಒಂದು ಕಡೆ ಕುಮಾರಸ್ವಾಮಿ ಅವರು ದುಬೈಯಲ್ಲಿದ್ದಾರೆ, ಯೋಗೇಶ್ವರರು ಹೋಗಿದ್ದಾರೆ ಅಂತ ಸುದ್ದಿ ಇದೆ, ಅಲ್ಲೆಲ್ಲ ಮಾತು ಅಲ್ಲೇ ಇದ್ದಾರೆ ಅಂತ. ಏನೋ ವೈಯಕ್ತಿಕ ಕಾರ್ಯಕ್ರಮ ಅಂದರೆ ಯಾವುದೋ ಸಂಘಟನೆಗಳು, ಸಂಘ ಸಂಸ್ಥೆಗಳ ಕಾರ್ಯಕ್ರಮ. ಈಗ ಇವರು ಕನ್ನಡ ಸಂಘಗಳು ಅಂತ ಹೇಳಿದ್ರೆ ಅದೇ ರೀತಿ ಅಲ್ಲಿ ಅದು ಒಕ್ಕಲಿಗ ಸಂಘಗಳು ಸಮಥಿಂಗ್ ಏನೋ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅಂತ. ಇದೇ ಟೈಮಲ್ಲಿ ಇವರು ಮೈಸೂರಿಗೆ ಹೋಗಬೇಕಾಗಿರೋ ದುಬೈಗೆ ಹೋಗ್ತಾ ಇರೋದು ಕಾಕತಾಳಿ ಅಂತ ಅನ್ನಿಸ್ಬಹುದು, ಅವರವರ ವೈಯಕ್ತಿಕ ಏನು ಸ್ಕೆಡ್ಯೂಲ್ ಇರಬಹುದು. ಆದರೆ ಅದು ಕೊಡ್ತಾ ಇರುವಂಥ ಸಂದೇಶ ಬೇರೆ ಇದೆ. ಯಾಕಂದರೆ ಸೋಲು ಅನಾಥ, ಆದರೆ ಗೆಲುವಿಗೆ ನೂರಾರು ಪೋಷಕರು ಇರ್ತಾರೆ. ಇವತ್ತು ಕಾಂಗ್ರೆಸ್ಸಿನ ಸ್ಥಿತಿ ಅಂಥದ್ದೇ ಇದೆ. ಯಾಕಂದರೆ ಮೊದಲು 135 ಬಂದಾಗ ಈ ನಂಬರ್ನ ಎಕ್ಸಾಕ್ಟ್ ಆಗಿ ಹೇಳಿದ್ದವನು ನಾನು ಅಂತ ಯಾವಾಗ ಡಿ ಕೆ ಶಿವಕುಮಾರ್ ಅವರು ಬಂದರು, ಅದು ಯಾವ ಹಂತಕ್ಕೆ ಹೋಯಿತು, ಅಧಿಕಾರ ಹಂಚಿಕೆಯ ಸಂದರ್ಭದಲ್ಲಿ 3 ಡಿ ಸಿ ಎಂ ಪ್ರಸ್ತಾಪಗಳು, ನಂತರ 1 ಡಿ ಸಿ ಎಂಗೆ ಅವರು ಏನು ಸೀಮಿತವಾಗಿ ಅವರ ಒಂದು ಅಧಿಕಾರವನ್ನು ಉಳಿಸ್ಕೊಂಡಿರುವಂಥದ್ದು, ಅವರ ವಚಸ್ಸನ್ನು ಏನು ಚೌಕಾಸಿಯನ್ನು ಮಾಡುವಂಥದ್ದರಲ್ಲಿ ಸಕ್ಸಸ್ ಆಗಿದ್ದು, ಅದಾದ ನಂತರವೂ ಕೂಡ
ಅಧ್ಯಕ್ಷಗಿರಿಯಲ್ಲೂ ಕೂಡ ಅವರ ಒಂದು ಏನು ಕೆಲವು ಏನು ಅವರ ಒಂದು ವೈಯಕ್ತಿಕ ಅಥವಾ ಏಕಪಕ್ಷೀಯ ನಿರ್ಧಾರಗಳು ಅಂತ ಇವರೇನು ಬಣ್ಣಿಸ್ತಾ ಇದ್ದಾರೆ ಬೇರೆ ಬಣಗಳು ಈ ಮೀಟಿಂಗ್ ಅಂತ ಸಭೆಗಳಾದಂಥ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಇಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಸಹಜವಾಗಿ ಅಕಸ್ಮಾತ್ ಸಿದ್ದರಾಮಯ್ಯ ಅವರ ಏನು ನಂತರ ಅದೇ ಬಿಲೀವ್ ಟು ಬಿ ಏನು ಅದೇ ಆಗಿದೆ ಅನ್ನೋದಾದರೆ ಮಾತುಕತೆ ನಂತರ ಯಾರು ಅಂತ ಪ್ರಶ್ನೆ ಬಂದಾಗ ಯಾಕೆ ಏನಕ್ಕೆ ಇವ್ರನ್ನ ಬಿಟ್ಕೊಡ್ಬೇಕು ಇವರಿಗೆ ಇವರು ಬರೀ ಹೇಳಿಕೆಗಳು ಅಥವಾ ಏನು ಒಂದು ವರ್ಚಸ್ಸನ್ನು ಇಮೇಜ್ ಮೇಕ್ ಓವರ್ನ ಮಾಡ್ಕೊಳ್ತಾ ಬರೀ ಹೇಳಿಕೆಗಳ ಮೂಲಕವೇ ನಾಯಕರಾಗೋದು ಇಂಪಾರ್ಟೆಂಟ್ ಸಂಘಟನೆಯಲ್ಲಿ ಎಲ್ಲವೂ ಕೂಡ ಏನು ಬರೀ ಹಳೆ ಮೈಸೂರಿಂದ ಆಗಿಲ್ಲ ಕಲ್ಯಾಣ ಕರ್ನಾಟಕ ಏನು ಕಿತ್ತೂರು ಕರ್ನಾಟಕ ಎಲ್ಲ ಭಾಗದ ಹಿಂದುಳಿದ ದಲಿತ ಅಲ್ಪಸಂಖ್ಯಾತ ಮತಗಳು ಕೂಡ ಕಾಂಗ್ರೆಸ್ಗೆ ಸಾಲಿಡಾಗಿ ಬಂದಿವೆ ಆಡಳಿತ ವಿರೋಧಿ ಮತಗಳು ಬಂದಿವೆ ಬಿ ಜೆ ಪಿಯ ವಿರುದ್ಧ ಬಿದ್ದಿರುವಂಥ ಮತಗಳು ಎಲ್ಲದರ ಕ್ರೆಡಿಟ್ ಯಾಕೆ ಡಿ ಕೆ ಶಿವಕುಮಾರ್ಗೆ ಅನ್ನುವಂಥ ಒಂದು ಜಿಜ್ಞಾಸೆ ಹುಟ್ಟಿದೆ ಒಂದು ಲೆಕ್ಕಕ್ಕೆ ಏನು ಇಂಥದ್ದೇ ಒಂದು ಬಿಕ್ಕಟ್ಟು ಹಿಂದೆ ಇದ್ದರೂ ಕೂಡ ಏನು ಫಲಿತಾಂಶ ಬರೋದಕ್ಕಿಂತ ಮುಂಚೆ ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಎಲ್ಲ ಒಂದು ಕಡೆ ಅಧಿಕಾರದ ಒಂದು ಲೆಕ್ಕಾಚಾರದಲ್ಲಿ ಮತ್ತು ಏನು ಬಿ ಜೆ ಪಿಗೆ ಇದ್ದಂಥ ಆಡಳಿತ ವಿರೋಧಿ ಅಲೆಯ ಹಿನ್ನೆಲೆಯಲ್ಲಿ ಎರಡೂ ಬಣಗಳು ಕೂಡ ತಟಸ್ಥವಾಗಿದ್ವು ಎಲ್ಲೋ ತೀರಾ ಒಕ್ಕಲಿಗ ಬೆಲ್ಟಲ್ಲಿ ಡಿ ಕೆ ಶಿವಕುಮಾರ್ ಮಾತಾಡ್ತಿದ್ದು ಬಿಟ್ಟರೆ ಅದಕ್ಕೆ ಪ್ರತಿರೋಧವನ್ನು ತೋರುವಂಥ ಅಥವಾ ಒಂದು ಕೌಂಟರ್ನ ಕೊಡುವಂಥ ಮಾತುಕತೆಗಳನ್ನ ಸಿದ್ದರಾಮಯ್ಯ ಅವರು ಇವತ್ತು ಮಾಡಿಲ್ಲ ಅವತ್ತು ಮಾಡಿಲ್ಲ ಆದರೆ ಅವರ ಬಣವೂ ಕೂಡ ಅವತ್ತು ಮಾಡಿರಲಿಲ್ಲ ಆದರೆ ಇವತ್ತು ಅವರ ಬೆಂಬಲಿಗರು ಸೋಕಾಡ್ ಬಣ ಅಂತ ಏನು ಕರಿಬೋದು ಅಂಥ ಬೆಂಬಲಿಗರು ಮಾತನಾಡ್ತಾ ಇದ್ದಾರೆ ಆ ಮೂಲಕ ಶಾಸಕಾಂಗ ನಾಯಕರಾಗಿರುವಂಥ ಸಿದ್ದರಾಮಯ್ಯ ಕೂಡ ಅವರೆಲ್ಲರನ್ನೂ ಕೂಡ ಏನು ಕಂಟ್ರೋಲ್ ಮಾಡುವಂಥ ಅವಕಾಶ ಆದ್ಯತೆ ಕೊಡಬಹುದಾಗಿತ್ತು ಆದರೆ ಅವರು ಕೂಡ ಜಾನಮಾನವನ್ನು ಇಲ್ಲಿ ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ ಸಹಜವಾಗಿ ಅದರ ಲಾಭದ ನಿರೀಕ್ಷೆಯಲ್ಲಿ ಸಿದ್ದರಾಮಯ್ಯ ಕೂಡ ಇರಬಹುದು ಏನು ಡಿ ಕೆ ಶಿವಕುಮಾರ್ ಅವರ ಏನು ಕೆಲವೇ ಕೆಲವು ಕೌಂಟಬಲ್ ಏನು ಬೆಂಬಲಿಗರಾರಿದ್ದರೆ ಅವ್ರ ಮೂಲಕ ಹೇಳಿಕೆಗಳನ್ನು ಕೊಡಿಸೋದ್ರ ಮೂಲಕ ತಮ್ಮ ವಿರುದ್ಧ ಇರುವಂಥ ಒಂದು ನಾಯಕತ್ವ ವಿರೋಧಿ ಕೂಗು ಅಥವಾ ಅಸಹನೆಗಳಿಗೆ ಏನು ಒಂದಷ್ಟು ಪೂರಕವಾದ ವಾತಾವರಣನ ತಮ್ಮ ಕಡೆಯಿಂದನೂ ಕೂಡ ಜಸ್ಟಿಫೈ ಮಾಡಬೇಕು ಅನ್ನೋಂಥ ಲೆಕ್ಕಾಚಾರದಲ್ಲಿ ಇದ್ದರೆ ಆದರೆ ಮುಂದಿನ ಹಂತದಲ್ಲಿ ಇದು ಹೀಗೆ ಮುಂದುವರೆದಿದೆ ಲೋಕಸಭಾ ಚುನಾವಣೆಯಲ್ಲಿ ಬಯಸದೇ ಬಂದ ಭಾಗ್ಯ ಅನ್ನೋ ರೀತಿ ಬಿ ಜೆ ಪಿಯ ಲೆಕ್ಕಾಚಾರಗಳಿಗೆ ತಾಳೆಗೂಡೋದ್ರಲ್ಲಿ ಸಂದೇಹ ಇಲ್ಲ ನವಿತಾ ಪಟೇಲ್ರೆ ಈಗ ದುಬೈ ಟೂರ್ ಎನ್ನುವಂಥದ್ದು ಅದು ನನ್ನ ಖಾಸಗಿ ಕಾರ್ಯಕ್ರಮ ಅಥವಾ ಖಾಸಗಿ ಟೂರು ಅಂತ ಹೇಳ್ತಾನೆ ಸತೀಶ್ ಜಾರಕಿಹೊಳಿ ಈಗಿನ ಸಂದರ್ಭ ಈಗಿನ ಸನ್ನಿವೇಶವನ್ನು ನಾವು ಗಮನಿಸಿದರೆ ಏನು ಲೆಕ್ಕಾಚಾರಗಳು ಕಾಣಿಸ್ತಾ ಇದೆ ಇಲ್ಲಿ ನಿಮಗೆ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಒಂದು ಉಪಮುಖ್ಯಮಂತ್ರಿ ಇನ್ನೊಂದು ಪರ್ಯಾಯ ಶಕ್ತಿ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅವರ ಆವ ಭಾವ ಅವರ ವೇಗ ಮತ್ತು ಒಬ್ಬ ಪ್ಯಾರಲಲ್ ಸಿ ಎಂ ಥರ ಅವರು ಬಿಂಬಿಸ್ಕೊಳ್ತಿರುವಂಥದ್ದು ಇದು ಸಿದ್ದರಾಮಯ್ಯ ಅಷ್ಟೇ ಅಲ್ಲ ಸಿದ್ದರಾಮಯ್ಯ ಬಳಗದವರನ್ನ ಕಣ್ಣು ಕುಕ್ಕಿಸಿದೆ ಮತ್ತು ಮುಂದಿನ ಅವರ ವೇಗಕ್ಕೆ ಕಡಿವಾಣ ಆಗ್ತಿದ್ರೆ ಬಹುಶಃ ಸಿದ್ದರಾಮಯ್ಯ ಬಣದ ಅನೇಕ ಶಾಸಕರುಗಳು ಸಚಿವರುಗಳಿಗೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇವರ ವೇಗಕ್ಕೆ ಕಡಿವಾಣ ಹಾಕಲಿಕ್ಕೆ ಡಿ ಕೆ ಶಿವಕುಮಾರ್ ಪ್ಲ್ಯಾನ್ ಮಾಡ್ತಿದ್ದಾರೆ ಅನ್ನೋದು ಇನ್ನೊಂದು ಮಾಹಿತಿ ಮತ್ತೊಂದು ಕಡೆ ಉಪಮುಖ್ಯಮಂತ್ರಿ ಹುದ್ದೆಯನ್ನು ಹೈಕಮಾಂಡ್ ಕೊಡಲಿಕ್ಕೆ ತಯಾರಾಗಿತ್ತು ಯಾರಿಗೆ ಒಬ್ಬ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಜಮೀರ್ ಅಹಮದ್ ಖಾನ್ ಎಂ ಬಿ ಪಾಟೀಲ್ ಕೊಡಲಿಕ್ಕೆ ತಯಾರಿತ್ತು ಆದರೆ ಡಿ ಕೆ ಶಿವಕುಮಾರ್ ಅವತ್ತು ಬೇಡಿಕೆಯನ್ನು ಇಟ್ಟರು ನೀವು ನನ್ನನ್ನು ಉಪಮುಖ್ಯಮಂತ್ರಿ ಸ್ಥಾನ ಒಂದೇ ಸ್ಥಾನ ಕೊಟ್ಟರೆ ಮಾತ್ರ ಇರ್ತೀನಿ ನನಗೆ ಯಾವ ಮಂತ್ರಿ ಸ್ಥಾನವೂ ಬೇಡ ಅಂಥೇಳಿ ನಾನು ಸರ್ಕಾರದಲ್ಲಿ ಪಾರ್ಟ್ ಆಫ್ ಗೌರ್ಮೆಂಟ್ ನಾನು ಆಗಿರಲ್ಲ ಅಂತೇಳಿ ಒಂದು ರೀತಿ ಪರೋಕ್ಷವಾಗಿ ಹೈಕಮಾಂಡ್ಗೆ ತನ್ನದೇ ಆದ ಬೇಡಿಕೆಯನ್ನು ಮುಂದಿಟ್ಟರು ಹೈಕಮಾಂಡ್ ಸರ್ಕಾರ ರಚನೆ ಸಂದರ್ಭದಲ್ಲಿ ಇವೆಲ್ಲ ಬೇಡ ಅನ್ನೋ ಕಾರಣಕ್ಕಾಗಿ ಒಂದೇ ಉಪಮುಖ್ಯಮಂತ್ರಿನ ಸೃಷ್ಟಿ ಮಾಡ್ತು ಆದರೆ ಸಿದ್ದರಾಮಯ್ಯ ಬಣದ ಕೆ ಎನ್ ರಾಜೇಂದ್ರ ಅವರು ಒಂದು ವಾದವನ್ನು ಮುಂದಿಟ್ಟರು ನಿಮಗೆ ಲೋಕಸಭೆ ಚುನಾವಣೆಗೆ ಹೋಗಬೇಕಾದ್ರೆ ಪ್ರಬಲ ನಾಲ್ಕು ಜಾತಿಗಳು ಯಾಕೆ ನಾಟ್ ಓನ್ಲಿ ಅಲ್ಲಿ ಡಿ ಕೆ ಶಿವಕುಮಾರ್ ಒಬ್ಬರೇ ಪಕ್ಷವನ್ನು ಅಧಿಕಾರಕ್ಕೆ ತಂದಿಲ್ಲ ನಮಗೆ ಒಕ್ಕಲಿಗರು ಮತ ಹಾಕಿದ್ದಾರೆ ಲಿಂಗಾಯತರು ಮತ ಹಾಕಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾತರು ಎಲ್ಲರೂ ಮತ ಹಾಕಿದ್ರ ಕಾರಣಕ್ಕಾಗಿ 135 ಸೀಟ್ ಬಂತು ಅಂತ ಒಂದು ಮಾತನ್ನ ಹೇಳಿದರು ಹಾಗಾಗಿ ಆಯಾ ಸಮುದಾಯದ ಪ್ರಮುಖ ನಾಯಕರುಗಳಿಗೆ ನಾವು ಡಿ ಸಿ ಎಂ ಹುದ್ದೆಯನ್ನು ಕೊಡಬೇಕು ನಾನು ಹೈಕಮಾಂಡ್ಗೆ ಪತ್ರ ಬರ್ತೀನಿ ಅಂತ ಹೇಳಿದರು ಅದಾದ ಬಳಿಕ ಪರಮೇಶ್ವರ್ ಕೂಡ ಹೌದು ಅವ್ರು ಹೇಳಿದ್ರಲ್ಲಿ ನ್ಯಾಯ ಇದೆ ಅಂತ ಹೇಳಿದ್ರು ಅಟ್ ದ ಸೇಮ್ ಟೈಮ್ ಸತೀಶ್ ಜಾರಕಿಹೊಳಿ ಬಹುತೇಕರು ಅದಕ್ಕೆ ಧ್ವನಿಗೂಡಿಸಿದ್ರು ಆದರೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಹೈಕಮಾಂಡ್ತಿ ಒತ್ತಡವನ್ನು ಹಾಕಿದ್ರು ಕೆ ಸಿ ವೇಣುಗೋಪಾಲ್ ಅವರು ಕೆ ಎನ್ ರಾಜಣ್ಣ ಸೇರಿದಂತೆ ಎಲ್ಲರಿಗೂ ಕೂಡ ಯಾರೂ ಕೂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮತ್ತು ಯಾವುದೇ ಹುದ್ದೆಯ ಬಗ್ಗೆ ಮಾತನಾಡಬಾರ್ದು ಅಂತೇಳಿ ಹುಕುಂ ಮಾಡಿಸಿದ್ರು ಅಲ್ಲಿಗೆ ಸ್ಟಾಪ್ ಆಗಿತ್ತು ಆದರೆ ನಿಮಗೆ ಸಿದ್ದರಾಮಯ್ಯನವರ ವಾದವೇ ಬೇರೆ ಡಿ ಕೆ ಶಿವಕುಮಾರ್ಗೆ ವೇಗಕ್ಕೆ ಕಡಿವಾಣ ಹಾಕ್ಬೇಕಂತೇಳಿದ್ರೆ ಮತ್ತೆ 3 ಅಥವಾ 4 ಉಪಮುಖ್ಯಮಂತ್ರಿ ಹುದ್ದೆಯನ್ನು ಸೃಷ್ಟಿ ಮಾಡಿದರೆ ಎಲ್ಲ ಡಿ ಸಿ ಎಂಗಳ ಥರ ಡಿ ಕೆ ಶಿವಕುಮಾರ್ ಕೂಡ ಮತ್ತೊಬ್ಬ ಡಿ ಸಿ ಎಂ ಆಗಿರ್ತಾರೆ 4ರಲ್ಲಿ 5ನೇವರು ಆಗಿರ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಪ್ಯಾರಲಲ್ ಸಿ ಎಂ ಥರ ಅವರು ನಡೆದುಕೊಳ್ತಾ ರೀತಿ ಇದೆಯಲ್ಲ ಅದು ಸಿದ್ದರಾಮಯ್ಯನವರನ್ನು ಕೆರಳಿಸಿದೆ ಅವರ ಜೊತೆ ಇರತಕ್ಕಂಥವ್ರನ್ನ ಕೆರಳಿಸಿರುವಂಥದ್ದು ಆ ಮುಖಾಂತರ ಡಿ ಕೆ ಶಿವಕುಮಾರ್ ವೇಗಕ್ಕೆ ಕಡಿವಾಣ ಹಾಕ್ಲಿಕ್ಕಾಗಿ ಮತ್ತು ಉಪಮುಖ್ಯಮಂತ್ರಿ ಹುದ್ದೆಯನ್ನು ಕ್ಲೈಮ್ ಮಾಡಿಕೊಳ್ಳಿಕ್ಕಾಗಿ ಇದು ಒಂದು ಹೊಸ ತಂತ್ರ ಮತ್ತು ಆಟ ಅಂತಲೇ ಹೇಳಲಾಗ್ತದೆ ನೀವು ಗಮನಿಸ್ಬೋದು ಡಿ ಕೆ ಶಿವಕುಮಾರ್ ಜೊತೆ ಗುರುತಿಸ್ಕೊಂಡಿದ್ದಂಥ ರವಿ ಗಣಿಗ ಈ ಬಸವರಾಜ್ ಶಿವಗಂಗರವರು ಡಿ ಕೆ ಶಿವಕುಮಾರ್ ಅವರು 2.5 ವರ್ಷದ ಬಳಿಕ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ರು ಅದಾದ ಮೇಲೆ ನೀವು ಹಲವಾರು ಬೆಳವಣಿಗೆಗಳು ತಾವು ಗಮನಿಸ್ಬೋದು ಒಂದೇ ಒಂದು ಡಿ ಕೆ ಸಿದ್ದರಾಮಯ್ಯನವರು ಪರಮೇಶ್ವರ ಮನೆಗೆ ಡಿನ್ನರ್ಗೆ
ಹೋದ್ರು ಅವತ್ತೇನು ಮಾತಾಡಲಿಲ್ಲ, ಮಾಧ್ಯಮಕ್ಕೂ ಮಾತಾಡಲಿಲ್ಲ, ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಉದ್ಯಾನದ ಈ ಅವಧಿ ಇರುವವರೆಗೆ 5 ವರ್ಷದೊಳಗೆ ಅದು ಮುಳ್ಳಿನ ಆದಿ, ಅದು ಕೇವಲ ಕನಸು ಅನ್ನೋದೊಂದು ಮೆಸೇಜ್ನ ಪಾಸ್ ಮಾಡಿದ್ರು. ಅಲ್ಲಿ ದಲಿತಾಸ್ತ್ರವನ್ನು ಪ್ರಯೋಗವನ್ನು ಮಾಡಿದ್ರು. ಜಾರಕಿಹೊಳಿ ಅವರಿಗೆ ಏನು ಕಾರ್ಯಾಧ್ಯಕ್ಷರು ಏನು ಹುದ್ದೆ ಏನಿದೆ ಅದಕ್ಕೆ ಪರ್ಯಾಯವಾಗಿ ಲಕ್ಷ್ಮಣ ಸವದಿ ಅವರನ್ನು ತರಬೇಕು, ಆ ಭಾಗದಲ್ಲಿ ಹಿಡಿತಾ ಮತ್ತು ಪಕ್ಷದಲ್ಲಿ ಹಿಡಿತಾ ಮತ್ತು ಒಟ್ಟಾರೆ ಈ 2-3 ಆಯಾಮಗಳಲ್ಲಿ ಏನು ಡಿ ಕೆ ಶಿವಕುಮಾರ್ ಬಣದಲ್ಲಿ ಅಥವಾ ಆ ಗುಂಪಲ್ಲಿ ಒಂದು ಚರ್ಚೆ ನಡೀತಿದೆ ಅಂತ ಏನಿದೆ ಅದಕ್ಕೆ ಪೂರಕವಾಗಿ ಇವರು ಅಧ್ಯಕ್ಷರಾಗಿ ಡಿ ಸಿ ಎಂ ಆಗಿ ಎಲ್ಲವನ್ನೂ ಕೂಡ ನಿಭಾಯಿಸಬಹುದು, ಯಾಕೆ ಆಗಲ್ಲ ಅನ್ನೋಂತ ಪ್ರಶ್ನೆ. ನಿಮಗೆ ಪ್ರತಿ ಬಾರಿಗೂ ಸರ್ಕಾರಕ್ಕೆ 2 ಬಾರಿ ಕಂಟಕ ಆಗಿರೋದು ಬೆಳಗಾವಿ ಇಶ್ಯೂಗೆ, ಹೌದು ಎಸ್. ಯಾಕಂದರೆ ಬೆಳಗಾವಿ ಬೆಂಗಳೂರು ಬಿಟ್ಟರೆ 28 ವಿಧಾನಸಭೆ ಕ್ಷೇತ್ರಗಳು ಬಿಟ್ಟರೆ ಬೆಳಗಾವಿ 18 ವಿಧಾನಸಭೆ ಕ್ಷೇತ್ರಗಳಿರ್ತಕ್ಕಂಥ 2 ಲೋಕಸಭಾ ಕ್ಷೇತ್ರಗಳಿರ್ತಕ್ಕಂಥ ಯಾವತ್ತೂ 2019ರಲ್ಲಿ ಡಿ ಕೆ ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ ವಿಚಾರವಾಗಿ ಹೆಚ್ಚು ಆಸಕ್ತಿ ತೆಗೆದುಕೊಂಡ್ರು, ಪಿ ಎಲ್ ಡಿ ಬ್ಯಾಂಕ್ ವಿಚಾರಕ್ಕೆ ಇಂಟರ್ಫಿಯರ್ ಆದರು, ಅವತ್ತು ಸರ್ಕಾರ ಪತನಕ್ಕೆ ಅವತ್ತು ಮೊದಲ ಅಡಿಗಲ್ಲಾಗಿತ್ತು, ಮೊದಲ ಕಾರಣ ಆಗಿತ್ತು. ಈಗ ಅದಾದ ಬಳಿಕ ಈಗ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಬೆಳಗಾವಿ ರಾಜಕಾರಣದಲ್ಲಿ ವಿಶೇಷ ಆಸಕ್ತಿಯನ್ನು ವಹಿಸ್ತಿರುವಂಥದ್ದು ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಪುಷ್ ಮಾಡ್ತಿರುವಂಥದ್ದು, ಮತ್ತೊಂದು ಕಡೆ ಅಟ್ ದ ಸೇಮ್ ಟೈಮ್ ಮೊನ್ನೆ ನಿನ್ನೆ ಮೊನ್ನೆ ಬಂದ ಪಾರ್ಟಿ ಬಂದ ಲಕ್ಷ್ಮಣ ಸವದಿಯನ್ನು ಕೂಡ ಸತೀಶ್ ಜಾರಕಿಹೊಳಿಗೆ ಪ್ಯಾರಲ್ ಆಗಿ ಅವರನ್ನ ಬೆಳೆಸಬೇಕನ್ನೋದು ಅವರ ತಂತ್ರಗಾರಿಕೆ ಆಗಿರುವಂಥದ್ದು. ಅನೇಕ ಟ್ರಾನ್ಸ್ಫರ್ಗಳಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಇನ್ಚಾರ್ಜ್ ಮಿನಿಸ್ಟರ್ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿಗೆ ಗೊತ್ತಿಲ್ಲ ಅಂತ ಮೂಗು ತೋರಿಸಿರೋದು ಒಂದು ಕಡೆ ಆದರೆ, ಸತೀಶ್ ಜಾರಕಿಹೊಳಿ ಗಮನಕ್ಕೆ ಬಾರದ ಸಭೆಗಳನ್ನ ಮಾಡುವಂಥದ್ದು, ಸತೀಶ್ ಜಾರಕಿಹೊಳಿಯವರ ಗಮನಕ್ಕೆ ಬಾರದ ಅವರ ಕಾರ್ಯಾಧ್ಯಕ್ಷ ಹುದ್ದೆಯನ್ನು ತೆಗೆದು ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಣಕ್ಕಾಗಿ ಲಕ್ಷ್ಮಣ್ ಸವದಿಯವರು ಕೊಡಲಿಕ್ಕೆ ಹೊರಟಿರುವಂಥದ್ದು, ಆ ಮುಖಾಂತರ ಸತೀಶ್ ಜಾರಕಿಹೊಳಿಗೆ ಒಂದು ಪಲ್ಸ್ ಹೊಡಿತು. ಇದು ಹೀಗೆ ಬಿಟ್ಟರೆ ಮುಂದೊಂದಿನ ಬೆಳಗಾವಿ ರಾಜಕಾರಣದಲ್ಲಿ ನನ್ನ ಪ್ರಭಾವ ಕಡಿಮೆ ಆಗುತ್ತೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ತನ್ನ ಅಸ್ತಿತ್ವಕ್ಕಾಗಿ ಮತ್ತು ತನ್ನ ಕೆಪಾಸಿಟಿಗಾಗಿ ನನ್ನ ಜೊತೆ ಕೇವಲ ವಾಲ್ಮೀಕಿ ಸಮುದಾಯದ 15 ಶಾಸಕರು ಮಾತ್ರ ಇಲ್ಲ, ನನ್ನ ಜೊತೆ ಪರಿಶಿಷ್ಟ ಜಾತಿಯವರಿದ್ದಾರೆ, ಒಕ್ಕಲಿಗರು ಇದ್ದಾರೆ ಮತ್ತು ವೀರಶೈವ ಲಿಂಗಾಯತರು ಇದ್ದಾರೆ, ಒಬಿಸಿ ಇದ್ದಾರೆ, ಅಲ್ಪಸಂಖ್ಯಾತರ ಒಂದು ಮೆಸೇಜನ್ನು ಪಾಸ್ ಮಾಡಲಿಕ್ಕೆ ದೀಪಾವಳಿಯ ನಂತರ 30 ಜನ ಶಾಸಕರುಗಳಿಗೆ ಸತೀಶ್ ಜಾರಕಿಹೊಳಿ ತಮ್ಮ ಜೇಬಿಂದ ಅಂದ್ರೆ ಸರ್ಕಾರ ದುಡ್ಡ ತಮ್ಮ ಜೇಬಿಂದ ದುಡ್ಡು ಕೊಟ್ಟು ದುಬೈ ಪ್ರವಾಸವನ್ನು ಕಳಿಸ್ತಿದ್ದಾರೆ. ಆ ಮುಖಾಂತರ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಜೊತೆ ಲೆಕ್ಕ ಹಾಕಿದ್ರೆ 15 ಜನ ಸಿಗಲ್ಲ, ನನ್ನ ಜೊತೆ ಎಲ್ಲಾ ಜಾತಿಯರು 30 ಜನ. ಇದೇ ಅವಶ್ಯಕತೆ ನೋಡಿ, ರಾಜಕೀಯದಲ್ಲಿ ಅವತ್ತು ಏನು ನಾಯಕರಾಗಬೇಕು ಅಂತಂದ್ರೆ ಬೆಂಬಲಿಗರು ಬೇಕು, ಅದರಲ್ಲೂ ಕೂಡ ನಾಯಕರ ನಾಯಕನಾದವನಿಗೆ ಮಾತ್ರ ಮಹಾನಾಯಕನ ಪಟ್ಟ ಸಿಗೋದು. ಸದ್ಯಕ್ಕೆ ಕಾಂಗ್ರೆಸ್ ಅಂತ ಒಂದು ಸ್ಥಾನ ಇರೋದು ಸಿದ್ದರಾಮಯ್ಯ ಅವರಿಗೆ, ಅದರ ಆದ್ಯತೆ ಮತ್ತು ಅವಶ್ಯಕತೆ ಗೊತ್ತಿರೋದ್ರಿಂದನೆ ಡಿ ಕೆ ಶಿವಕುಮಾರ್ ಏನು ಪ್ರದೇಶವಾರು ವಿಭಾಗ ಅವರು ಎಲ್ಲ ಕಡೆ ಅವರವರ ಟೀಮ್ ಅನ್ನು ಮಾಡುವಂತ ಒಂದು ದೊಡ್ಡ ಮಟ್ಟದ ಪ್ರಯತ್ನದಲ್ಲಿದ್ದಾರೆ. ಅದೇ ಭಾಗವಾಗಿ ಬೆಳಗಾವಿಯಲ್ಲಿ ನಿಮಗೆ ನೋಡಿ, ನಾಟ್ ಓನ್ಲಿ ಅವರು ಎಮ್ ಎಲ್ ಎಗಳ ಜೊತೆ ಎಮ್ ಎಲ್ ಎಗಳ ಮಾತು ತೂರು ಕಳಿಸ್ತಿಲ್ಲ, ಇನ್ನೇನು ಕೆಲವೇ ದಿನಗಳಲ್ಲಿ ದೀಪಾವಳಿ ಬಿಫೋರ್ ದೀಪಾವಳಿ ನಿಮಗೆ ಸ್ವತಂತ್ರವರು ಅಂದರೆ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಸ್ ಎಕ್ಸ್ ಎಮ್ ಎಲ್ ಗಳನ್ನು ಕೂಡ ಒಂದು ಟೀಮ್ನ ಸತೀಶ್ ಜಾರಕಿಹೊಳಿ ಕಳಿಸ್ತಾರೆ. ಆ ಮುಖಾಂತರ ಇಡೀ ರಾಜ್ಯಾದ್ಯಂತ ಸತೀಶ್ ಜಾರಕಿಹೊಳಿ ತಮ್ಮದೇ ಆದ ಟೀಮ್ ಮಾಡ್ತಾರೆ. ಆ ಟೀಮು ಈ ಟೂರು ಇವೆಲ್ಲವೂ ಇದೆಯಲ್ಲ, ಅದು ಸಿದ್ದರಾಮಯ್ಯನ ಗಮನಕ್ಕೆ ಬಂದೇ ಕಳಿಸ್ತಿರುವಂತ, ಸಿದ್ದರಾಮಯ್ಯನವರಿಗೆ ಗೊತ್ತಿಲ್ಲದೆ ಯಾವುದೂ ನಡೆಯಲ್ಲ, ಅವ್ರದೇ ಆದ ಗುಪ್ತಚರ ಇಲಾಖೆ ಇದೆ. ಸತೀಶ್ ಜಾರಕಿಹೊಳಿ ಒಂದು ಸೆಕೆಂಡ್ ಸಿದ್ದರಾಮಯ್ಯನವರ ಶಿಷ್ಯ, 1985ರಿಂದಲೂ ಕೂಡ ಸಿದ್ದರಾಮಯ್ಯನವರು ಮತ್ತು ಅವರ ಒಡನಾಟ ಅಹಿಂದದಿಂದ ಹಿಡಿದು ಇಲ್ಲಿವರೆಗೂ ಕೂಡ ತನ್ನದೇ ಆದ ಒಡನಾಟ ಇರತಕ್ಕಂಥದ್ದು. ಎಸ್, ಸರ್ಕಾರ ಪತನಕ್ಕೆ ಅಥವಾ ಏನೇ ಬೆಳವಣಿಗೆಗಳಿಗೂ ಕೂಡ ಬೆಳಗಾವಿಯ ಮುಹೂರ್ತ ಇಡುತ್ತಾ ಅನ್ನೋದು ಈಗ ಎಲ್ಲ ಕಡೆ ಚರ್ಚೆ ಆಗ